ಗಂಜಿ ಹಾಕ್ಯಂಬಂದ್ರೆ ಒಳ ಬಿಡಂಗಿಲ್ಲ ಅಂತಂದ್ ಅಂದ್ರಿ ಅವ್ರ ಪ್ಯಾಂಟ್ ಹಾಕ್ಯಂಬರ್ಬೇಕು ಇದನ್ನ ಹಾಕಿಟ್ಕೊಳ್ಬೇಕು ಅಂತ ದೂರದಿಂದ ಬಂದ್ರಿ ನಾವು ಹೆಂಗ್ ಪಂಜಿ ಹಾಕ್ಯಂಬರೋದಪ್ಪ ಇದನ್ನ ಪಂಜಿ ಬಿಟ್ಟು ಬರೋದಕ್ಕಿಂತ ನಾವು ಹಳ್ಳಿ ಮಂದಿ ಅಂದ್ರ ಅವ್ರ ಇಲ್ರಿ ನಮಗೆ ಇದಾಕತಿ ಅದಾಕತಿ. ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ ಹೇಳಿ, ಈಗ ಪಂಚೆ ಹಾಕೊಂಡಿದ್ರ ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ ನೀವು ಪಂಚೆ ಹಾಕಿಕೊಂಡ ರೈತರೊಬ್ಬರನ್ನ ಬೆಂಗಳೂರಿನ ಜಿಟಿ ಮಾಲ್ ಒಳಗಡೆ ಬಿಡದೆ ಮಾಲ್ನ ಸೆಕ್ಯೂರಿಟಿ ಸಿಬ್ಬಂದಿ ಅವಮಾನ ಮಾಡಿದ್ರು. ಅನ್ನದಾತನಿಗೆ ಅವಮಾನ ಮಾಡಿದ್ದ ಈ ಜಿಟಿ ಮಾಲ್ ಮೇಲೆ ರಾಜ್ಯ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ನ್ಯೂಸ್ ಚಾನೆಲ್ಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದ ಈ ಘಟನೆಯನ್ನ ಖಂಡಿಸಿ ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ವಿರೋಧ ಪಕ್ಷದ ಹಲವು ಶಾಸಕರು ಜಿಟಿ ಮಾಲ್ನ ಆಡಳಿತ ಮಂಡಳಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಅಷ್ಟೇ ಅಲ್ಲದೆ ಕನ್ನಡ ಪರ ಹೋರಾಟಗಾರರು ಮಾಲ್ ಎದುರು ಪ್ರತಿಭಟನೆಯನ್ನ ಕೂಡ ನಡೆಸಿದರು. ಹೀಗೆ ಸಾರ್ವಜನಿಕವಾಗಿ ಮತ್ತು ವಿಪಕ್ಷಗಳಿಂದ ಒತ್ತಡ ಹೆಚ್ಚಿದ ಬೆನ್ನಲ್ಲೇ ಕ್ರಮಕ್ಕೆ ಮುಂದಾಗಿರುವ ಸರ್ಕಾರ ಅನ್ನದಾತನಿಗೆ ಅವಮಾನ ಮಾಡಿದ ಜಿಟಿ ಮಾಲ್ಗೆ ಬೀಗ ಜಡಿಯಲು ನಿರ್ಧರಿಸಿದೆ. ಈ ಬಗ್ಗೆ ಸದನದಲ್ಲಿ ಮಾತನಾಡಿರುವ ಸಚಿವ ಬೈರತಿ ಸುರೇಶ್, 7 ದಿನಗಳ ಕಾಲ ಜಿಟಿ ಮಾಲ್ ಬಂದ್ ಮಾಡುವಂತೆ ಆದೇಶ ಹೊರಡಿಸುತ್ತಿದ್ದೇವೆ. ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ ಜೊತೆಗೂ ಮಾತನಾಡಿದ್ದೇನೆ. ಈ ರೀತಿಯ ಕ್ರಮ ಕೈಗೊಳ್ಳೋಕೆ ಕಾನೂನಿನಡಿಯಲ್ಲಿ ಅವಕಾಶ ಇದೆ ಅಂತ ಕಮಿಷನರ್ ಕೂಡ ಹೇಳಿದ್ದಾರೆ. ನಾವು ಕೂಡಲೇ ಮಾಲ್ ಅನ್ನ ಬಂದ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿಬಿಎಂಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂತ ಕೆಲಸ ಮಾಡ್ತೀವಿ. ಪಂಚೆ ಹಾಕೊಂಡು ಬಂದ್ರು ಅನ್ನೋ ಕಾರಣಕ್ಕೆ ರೈತರನ್ನ ಒಳಗಡೆ ಬಿಡದೆ ಅವಮಾನಿಸಿದ್ದ ಜಿಟಿ ಮಾಲ್ನವ್ರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರಿಸೋಕೆ ಸರ್ಕಾರ ಸಜ್ಜಾಗಿರುವುದು ಒಳ್ಳೆ ಕೆಲಸ. ಮೆಟ್ರೋ ನಿಲ್ದಾಣಗಳಲ್ಲಿ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಈ ರೀತಿ ಜನರ ಬಟ್ಟೆ ನೋಡಿ ಮಣೆ ಹಾಕುವುದನ್ನ ಮೊದಲು ನಿಲ್ಲಿಸಬೇಕಾಗಿದೆ. ಈಗಾಗಲೇ ಜಿಟಿ ಮಾಲ್ನ ಆಡಳಿತ ಮಂಡಳಿ ಇದು ನಮ್ಮ ಸಿಬ್ಬಂದಿಯ ತಪ್ಪು ತಿಳುವಳಿಕೆಯಿಂದಾದ ಅಚಾತುರ್ಯ ಅಂತ ಸಬೂಬು ಹೇಳಿ ಜಾರಿಕೊಳ್ಳೋಕೆ ಯತ್ನಿಸುತ್ತಿದೆ.